ಯಾ ಚೆನ್ನಾಗಿ ಹೌದು. ಈ ಭಾಗ ಒಂದು ನಲ್ಲ ಇದೆ. ಜುವೆಲ್ರಿ ಬಾಕ್ಸ್ ಎಲ್ಲ ಸರಿಗೆ ಎತ್ತಿಟ್ಟಿದ್ದೀನಿ. ಆ ಏತೋ ಗುಡ್ಡವಾಗಿ ಅಮ್ಮ ಸಾರಿ. ನೀನು ಅಕ್ಕ ಭಾವನೆ ಹೇಳಿದ್ರು ಬೀಗರಿಗೆ ಒಳ್ಳೆ ಕಾಯಿ ನೋಡಿ ನೋಡಿ ಹಾಕು ಅಂತ. ಅದಕ್ಕೆ ನೋಡ್ತಾ ಇದ್ದೀನಿ ನೋಡ್ತಾ ಇದ್ದೀನಿ ಹಾಕ್ತಾ ಇದ್ದೀನಿ ನೋಡ್ತಾ ಇದ್ದೀನಿ. ಓ ನನ್ ಕರ್ಮ ಭಾವ ಹೋಗಿ ಹೋಗಿ ನಿನ್ಗೆ ಕೆಲಸ ಹೇಳಿದಾರಲ್ಲ, ಯಾವ ಗಳಿಗೆ ಹುಟ್ಬಿಟ್ಟಿಯೋ ನೀನು. ಡಿಫೆಕ್ಟ್ ಪ್ರಾಡಕ್ಟ್ ಅಲ್ಲ, ಪ್ರೊಡ್ಯೂಸರ್ದು ರಾಂಗ್ ಟೈಮ್ ಅಲ್ಲಿ ರಿಲೀಸ್ ಮಾಡಿದಾನೆ. ಇಲ್ಲಿ ಭಾಗಂತ ಚುಡು ಚೆನ್ನಿ ಭಾವ ಕರಿತಾ ಇದಾರೆ ಹೋಗು. ಅದೇನ್ ನೋಡ್ ಹೋಗು ಹೋಗು. ಇಲ್ಲಿ ಬರೋರೆಲ್ಲ ಬರೀ ಕೆಲಸ ಹೇಳೋರೆ. ಹುಡುಗ ಹುಡುಗಿ ವಾಪಸ್ ಬರ್ತಾರೆ, ಸುಮ್ನೆ ರಿಟರ್ನ್ ಟಿಕೆಟ್ ಹಾಕದ್ ಬೆಸ್ಟ್. ಅಕ್ಕ ಅಯ್ಯೋ ಈ ಮದ್ವೆ ಎಲ್ಲ ಕರೆದ್ರು ಅಂತ ಹೇಳಿಲ್ವೇನು ನಿನ್ಗೆ? ಆಗದೆ ಇರೋ ಮದ್ವೆಗೆ ಸಂಭ್ರಮ ನೋಡ್ರಪ್ಪ. ಮದ್ವೆ ತುಂಬಾ ಚೆನ್ನಾಗಿ ನಡೀತಾ ಇದೆ, ಬೇಗ ಬನ್ನಿ. ಇನ್ನು ಅಲ್ಲೇ ಇಲ್ಲ, ಸಿಂಪಲ್ ಆಗಿ ಮದುವೆ ಮಾಡೋಣ ಅಂತ ಕೇಳಿದೆ. ಬೇಕಾಗಿತ್ತ ಇವೆಲ್ಲ ಎಲ್ಲಿ ಕೇಳ್ತಾರ ನಮ್ಮ ಮನೆ. ಅಯ್ ಬಾಬಾ ಏನ್ ನೀವಿಲ್ಲಿ? ಮದುವೆ ನನ್ನ ಮಗಳು ತಕಣೋ? ಹೌದು ಗೊತ್ತು, ಪುರೋಹಿತನ ಕರಿ ಅಂತ ಹೇಳಿದ್ರೆ ಕರಿ ಅಂತ ಹೇಳಿದ್ರಿ, ಆದ್ರೆ ಇವೆಲ್ಲ ಬೇಕಾಗಿತ್ತು. ಜೆನ್ನಿ ತಲುಪ್ತು ಬಿಡಿ. ಅಲ್ಲ ಬಾಬಾ ಬಾಬಾ ಬಾ, ಸುಮ್ನೆ ಈ ಮದುವೆಗೆ ಇಷ್ಟೆಲ್ಲ ಖರ್ಚು ಮಾಡೋ ಬದಲು ಸೇಫ್ಟಿ ಡಿಪಾಸಿಟ್ ಇಟ್ಟಿದ್ರೆ ತಿಂಗಳ ತಿಂಗಳ ಒಳ್ಳೆ ಬಡ್ಡಿ ಬಂದಿರುತ್ತೆ. ಕಲ್ಯಾಣ ಮಸ್ತು ಹೇಳಯ್ಯ. ಸ್ವಾಮಿ ನೀವೇನೋ ಕಲ್ಯಾಣ ಮಸ್ತು ಅಂತ ಆಶೀರ್ವಾದ ಮಾಡಿದ್ರಿ, ಆದ್ರೆ ಹುಡುಗಿನೇ ಇಲ್ವೇ? ಯಾವ್ದಾರ ಒಂದ್ ಒಳ್ಳೆ ಹುಡುಗಿನ ಅಡ್ಜಸ್ಟ್ ಮಾಡ್ಕೊಡಿ. ನಾನ್ ನಿನ್ ಕಣ್ಣಿಗೆ ಮದುವೆ ಬ್ರೋಕರ್ ತರ ಕಾಣಿಸ್ತೀನಿ. ಅಯ್ಯೋ ಗುರುಗಳೇ ಚೇಂಜ್ ಆಗ್ರಿ ಸ್ವಾಮಿ, ಮುಂದೆ ನಿಮ್ ಅವಶ್ಯಕತೆನೆ ಇರಲ್ಲ ಅಂತ ಕಾಣಿಸುತ್ತೆ. ಮಂತ್ರ ಹೇಳಕ್ಕೆ ಸಿಡಿ ಬಂದಾಯ್ತು, ಮುಹೂರ್ತ ಫಿಕ್ಸ್ ಮಾಡಕ್ಕೆ ಕಂಪ್ಯೂಟರ್ ಬಂದಾಯ್ತು, ಗಂಟೆ ಹೊಡೆಯೋ ಮಿಷಿನ್ ನ ಯಾವತ್ತೋ ಕಂಡಿಡ್ದಾಯ್ತು. ಪಾಪ ನೀವ್ ಇನ್ ಏನ್ ಮಾಡ್ತೀರ? ಆ ಟೆನ್ಷನ್ ಇರಬೇಕಾದ್ದು ಪುರೋಹಿತ್ರಿ ಕಣಯ್ಯ. ಮತ್ತಾವು ಅಡಿಗೆ ಬಟ್ಟ ನೀವೇನೇ ಕಂಪ್ಯೂಟರ್ ಸಿಡಿ ಇಟ್ಕೊಂಡ್ರು ಅದ್ರಲ್ಲಿ ಅಡಿಗೆ ಮಾಡಕ್ ಆಗಲ್ಲ. ಇವನ್ ತಿನ್ನವನಲ್ಲ ಬಡಿಸವನು, ಜನಿವಾರ ನೋಡಿ ಜಸ್ಟ್ ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ಟೆ. ಲೋ ಜಿನ್ನಿ ಬಗಲ ಕೊನೆ ನಮ್ದೇ ನಮ್ಗ ಆಗೈತಿ ಇಲ್ಲಿ ಜನ್ನಿ ಜನ್ನಿ ಅಂತ. This is for you. Hey. Yo, wrong number antara kutakadilla neya. Hoya akadega. Hoya. Pagre. Gone mad. Hey. ಮದುವೆ ಮನೆಗೂ ಪಾರ್ಕ್ ವ್ಯತ್ಯಾಸನ ಗೊತ್ತಿಲ್ಲ. ಬಟ್ಟೆ 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 ಒಂದು ನಿಮಿಷ, ಯಾಕೋ ತಲೆ ಸಿಕ್ಕಾಪಟ್ಟೆ ಬಿಸಿ ಆಗ್ತಾ ಇದೆ, ಒಂದು ಲೋಟ ಬಿಸಿ ಕಾಫಿ ಕೊಡ್ತೀರಾ? ನಾನು ಬಟ್ಟ ಅಲ್ಲ ಮಾರ, ಪುರೋಹಿತ. ಇವನ್ ಬಡಿಸೋನಲ್ಲ ಓದೋನು, ಬಾಳೆ ಎಲೆ ನೋಡ್ಕೊಂಡು ಜಸ್ಟ್ ಮಿಸ್ ಮಾಡ್ಕೊಂಡ್ಬಿಟ್ಟೆ. ಯಾಕೋ ಬೆಳಗ್ಗೆ ಫುಲ್ ಕನ್ಫ್ಯೂಸ್ ಆಗ್ತಾ ಇದೆ.